ಈ ಚಿತ್ರವನ್ನ ಗಮನಿಸಿ ತ್ರಿಭುಜಾಕಾರದ ಪಟ್ಟಕದ ಪಾದ ಏಳು ಸೆಂಟಿಮೀಟರ್ ಇದು ಒಂದು ತ್ರಿಭುಜಾಕಾರದಲ್ಲಿ ಇರತಕ್ಕಂಥ ಪಟ್ಟಕ ಆಗಿದೆ ಅಂದ್ರೆ ಇದರ ಪಾದ ಆಯತಾಕಾರದಲ್ಲಿದೆ ಅಥವಾ ಚೌಕಾಕಾರದಲ್ಲಿದೆ ಅಂತಹ ಒಂದು ತ್ರಿಭುಜಾಕಾರದ ಪಟ್ಟಕದ ಪಾದ ಇದರ ಪಾದ ಇದರ ಪಾದ ಸೆಂಟಿಮೀಟರ್ ಈ ಒಂದು ಭಾಗ ಏಳು ಸೆಂಟಿಮೀಟರ್ ಇದೆ ಎತ್ತರ ಇಲ್ಲಿಂದ ಇಲ್ಲಿಗೆ ಎತ್ತರ ಇದೆ ಅಪ್ಪ ಅಂತಂದ್ರೆ ಮೂರು ಸೆಂಟಿಮೀಟರ್ ಇದೆ ಉದ್ದ ಡೀಪ್ ಎಷ್ಟಿದೆಯಪ್ಪ ಅಂದ್ರೆ ನಾಲ್ಕು ಸೆಂಟಿಮೀಟರ್ ಇದೆ ಇರತಕ್ಕಂತಹ ಈ ಒಂದು ಘನಾಕೃತಿಯ ಒಂದು ಘನಫಲವನ್ನ ನಾವು ಕಂಡಿಡಿಬೇಕು ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವೇನಪ್ಪ ಅಂತಂದ್ರೆ ಉದ್ದ ಅಂದ್ರೆ ಪಾದ ಪಾದ ಬಿಸ್ ಈಕಲ್ ಟು ಏಳು ಸೆಂಟಿಮೀಟರ್ ಎತ್ತರ ಎಚ್ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಮತ್ತೆ ಡೀಪ್ ಅಥವಾ ಲೆಂತ್ ಎಲ್ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಆಗಿದೆ ಈ ಒಂದು ಪಟ್ಟಕದ ಪಾದ ಆಯ್ತಾಕಾರದಲ್ಲಿದೆ ಈಗ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂದ್ರೆ ಮೊದಲು ಇಲ್ಲಿ ಗಮನಿಸಿ ನಾವು ಇಲ್ಲಿ ಒಂದು ತ್ರಿಭುಜ ಇದೆ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಈಗ ಮೊದಲು ಕಂಡಿಡ್ಕೊಳ್ಬೇಕು ಇಲ್ಲಿರ್ತಕ್ಕಂಥ ಈ ಒಂದು ತ್ರಿಭುಜದ ಒಂದು ವಿಸ್ತೀರ್ಣವನ್ನು ನಾವು ಕಂಡಿಡ್ಕೊಳ್ಬೇಕು ಈ ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಂಡು ಅದನ್ನ ಲೆಂತ್ ಅಥವಾ ಒಂದು ಡೆಪ್ ಇಂದ ಗುಣಿಸಿಕೊಂಡ್ರೆ ಈ ಒಂದು ತ್ರಿಭುಜಾಕಾರದ ಪಟ್ಟಕದ ಒಂದು ಘನಫಲ ನಮ್ಗೆ ಸಿಗತ್ತೆ ಈಗ ಬರ್ಕೋಣ ಘನಫಲವನ್ನ ನಾವು ವಾಲ್ಯೂಮ್ ಅಂತ ಕರಿತೀವಿ ವಾಲ್ಯೂಮ್ ವಿ ಇಸ್ ಈಕ್ವಲ್ ಟು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಈಗಾಗಲೇ ನಮ್ಗೆ ಗೊತ್ತಿದೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಪಾದ ಇಂಟು ಎತ್ತರ ಅದರ ಜೊತೆಯಲ್ಲಿ ಈಗ ನಾವೇನು ಮಾಡ್ಕೊಳ್ಬೇಕಪ್ಪ ಅಂದರೆ ಈ ಡೀಪ್ ಡೀಪ್ ಏನಿದೆ ಅಂದರೆ ಡೆಪ್ತ್ ಅಥವಾ ಡೀಪ್ ಅದನ್ನು ನಾವು ಲೆಂತ್ ಎತ್ತರ ಇಲ್ಲಿ ಹೈಟ್ ಅಂತ ಕರೆದು ಇಲ್ಲಿ ಉದ್ದ ಉದ್ದ ಅಂತ ತೆಗೆದುಕೊಂಡು ಬರೋಣ ಅದರ ಉದ್ದವನ್ನು ಇಲ್ಲಿ ಗುಣಿಸ್ಕೊಳ್ಬೇಕಾಗತ್ತೆ ಅಂದರೆ ವಿ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಪಾದ ಎಷ್ಟಿದೆಯಪ್ಪ ಅಂದರೆ ಏಳು ಸೆಂಟಿಮೀಟರ್ ಏಳು ಇಂಟು ಎತ್ತರ ಎಚ್ ಹೈಟ್ ಮೂರು ಸೆಂಟಿಮೀಟರ್ ಇಂಟು ಉದ್ದ ಲೆಂತ್ ಅಥವಾ ಡೆಪ್ತ್ ಎಷ್ಟಪ್ಪ ಅಂದರೆ ನಾಲ್ಕು ಸೆಂಟಿಮೀಟರ್ ಹೀಗೆ ಇದನ್ನು ಸುಲಭೀಕರಿಸ್ಕೊಳ್ಳಿ ಎರಡು ಒಂದಲ ಎರಡು ಎರಡು ಎರಡ್ಲಿ ನಾಲ್ಕು ಅಂದರೆ ವಿ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಏಳು ಮೂರ್ಲ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡಲಿ ನಲವತ್ತ ಎರಡು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಅಂದರೆ ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ ಘನ ಸೆಂಟಿಮೀಟರ್ ಘನ ಸೆಂಟಿಮೀಟರ್ ಆಗಲೇ ಹೇಳಿದ್ದೇವೆ ವಿಸ್ತೀರ್ಣವನ್ನು ನಾವು ಚದರಮಾನಗಳಲ್ಲಿ ಅಳಿತೀವಿ ಅದೇ ರೀತಿ ಘನಫಲವನ್ನ ಘನಮಾನಗಳಲ್ಲಿ ಅಳಿತೀವಿ ಅಂದ್ರೆ ಈ ತ್ರಿಭುಜಾಕಾರ ಪಟ್ಟಕದ ಪಾದ ಏಳು ಸೆಂಟಿಮೀಟರ್ ಎತ್ತರ ಮೂರು ಸೆಂಟಿಮೀಟರ್ ಉದ್ದ ನಾಲ್ಕು ಸೆಂಟಿಮೀಟರ್ ಇರ್ತಕ್ಕಂಥ ಈ ಒಂದು ಆಕೃತಿಯ ಒಂದು ಘನಫಲ ಈ ಒಂದು ಆಕೃತಿಯ ಘನಪಲ ಎಷ್ಟಪ್ಪ ಅಂದ್ರೆ ನಲವತ್ತೆರಡು ಘನ ಸೆಂಟಿಮೀಟರ್ ಆಗಿದೆ ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ ಇಲ್ಲಿ ಕೊಟ್ಟಿರುವ ಘನಾಕೃತಿಯ ಪ್ರತಿಯೊಂದು ಅಂಚು ಇಲ್ಲಿ ಒಂದು ಘನಾಕೃತಿ ಕೊಟ್ಟಿದ್ದಾನೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಘನಾಕೃತಿಯ ಪ್ರತಿಯೊಂದು ಅಂಚು ಎಷ್ಟಿದೆಯಪ್ಪ ಅಂದ್ರೆ ಮೂರು ಸೆಂಟಿಮೀಟರ್ ಇದೆ ಇದರ ಘನಫಲವನ್ನು ಕಂಡುಹಿಡಿಯಿರಿ ಮತ್ತು ಇದು ಒಂದು ಘನ ಎಂದು ತೋರಿಸಿ ನಮ್ಗೆ ಗೊತ್ತಾಗ್ತಾ ಇದೆ ಅವರು ಹೇಳಿದರೆ ಈ ಒಂದು ಭಾಗ ಇದೇನಿದೆ ಇದು ಮೂರು ಸೆಂಟಿಮೀಟರ್ ಇದೆ ಇದು ಮೂರು ಸೆಂಟಿಮೀಟರ್ ಇದೆ ಈ ಭಾಗ ಪ್ರತಿಯೊಂದು ಅಂಚು ಮೂರು ಸೆಂಟಿಮೀಟರ್ ಇದೆ ಇದು ಮೂರು ಸೆಂಟಿಮೀಟರ್ ಇದೆ ಅದೇ ರೀತಿ ಈ ಒಂದು ಡೆಪ್ತ್ ಇದು ಸಹ ಮೂರು ಸೆಂಟಿಮೀಟರ್ ಇದೆ ಈ ಒಂದು ಆಕೃತಿಯ ಘನಫಲವನ್ನು ಕಂಡುಹಿಡ್ಕೊಳ್ಬೇಕಾದ್ರೆ ನಮ್ಗೆ ಗೊತ್ತಿದೆ ಏನಪ್ಪ ಅಂದರೆ ಫಸ್ಟ್ ನಾವು ಉದ್ದ ಇಂಟು ಅಗಲ ಇಂಟು ಎತ್ತರ ಅದನ್ನು ನಾವು ಈಗ ಅದನ್ನು ತೆಗೆದುಕೊಳ್ಳೋಣ ಅಂದರೆ ಈ ಒಂದು ಆಕೃತಿಯ ಘನಫಲ ವಿ ಇಸ್ ಈಕ್ವಲ್ ಟು ಮೂರು ಇಂಟು ಮೂರು ಇಂಟು ಮೂರು ಅಂದರೆ ಮೂರು ಮೂರ್ಲ ಒಂಬತ್ತು ಒಂಬತ್ತ್ ಇಪ್ಪತ್ತೇಳು ಘನ ಸೆಂಟಿಮೀಟರ್ ಆಯಿತು ಇಪ್ಪತ್ತೇಳು ಘನ ಸೆಂಟಿಮೀಟರ್ ಈ ಒಂದು ಆಕೃತಿ ಆಯಿತು ಈಗ ಇಲ್ಲಿ ಇದನ್ನು ನಾವು ಮೂರನ್ನು ನಾವು ಏನಂತ ಬರೀಬಹುದು ಅಂದರೆ ಮೂರರ ಗಾತ ಮೂರು ಅಂದರೆ ತ್ರೀ ಕ್ಯೂಬ್ ಅಂತ ಬರೀಬಹುದು ಅಂದರೆ ತ್ರೀ ಕ್ಯೂಬ್ ಅಂದರೆ ಮೂರನ್ನ ಮೂರು ಬಾರಿ ಗುಣಿಸ್ಕೊಂಡಿದ್ದೇವೆ ಅಂದರೆ ಒಂದು ಆಕೃತಿ ಇಲ್ಲೇನಾಗಿದೆ ಕ್ಯೂಬ್ ಕ್ಯೂಬ್ ಆಗಿರೋದ್ರಿಂದ ಅಂದರೆ ಘನ ಆಗಿದೆ ತ್ರೀ ಕ್ಯೂಬ್ ಇದು ಮೂರರ ಕ್ಯೂಬ್ ಆಗಿರೋದ್ರಿಂದ ಇದು ಒಂದು ಘನ ಇದು ಒಂದು ಘನ ಅಂತ ನಾವು ಇಲ್ಲಿ ಪ್ರೂವ್ ಮಾಡಬಹುದು ಅಂದರೆ ಇದರ ಘನಫಲ ಎಷ್ಟಪ್ಪ ಅಂದರೆ ಇಪ್ಪತ್ತೇಳು ಘನ ಸೆಂಟಿಮೀಟರ್ ಆಗಿದೆ ಜೊತೆಯಲ್ಲಿ ಇದನ್ನು ನಾವು ಮೂರು ಇಂಟು ಮೂರು ಇಂಟು ಮೂರು ಅಂದರೆ ತ್ರೀ ಕ್ಯೂಬ್ ಕ್ಯೂಬ್ ಅಂತ ಬರೆಯೋದ್ರಿಂದ ಇದು ಒಂದು ಘನ ಇದು ಒಂದು ಘನ ಅಂತ ನಾವು ಹೇಳಬಹುದಾಗಿದೆ